ಶ್ರೀಮತೇ ಶಂಕರಾರ್ಯಾಯ ಧೀಮತೇ ಅದ್ಭುತಶಕ್ತಯೇ ನಮೋಸ್ತ್ವದ್ವೈತ ಸಿದ್ಧಾಂತ ಸ್ಥಾಪನೋಪಾತ್ತ ಮೂರ್ತಯೇ. ಸೋಂದ ಸ್ವರ್ಣವಳ್ಳಿ ಮಠವು ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತವಾದಂತಹ ಶಾಂಕರ ಅದ್ವೈತ ಪರಂಪರೆಯ ಮಠಗಳಲ್ಲಿ ಒಂದು ವಿಶಿಷ್ಟವಾದಂತಹ ಇತಿಹಾಸವನ್ನು ಹೊಂದಿರತಕ್ಕಂತಹ ಮಠವಾಗಿದೆ. ಈ ಮಠದ ಪ್ರಸ್ತುತ ಅಧಿಪತಿಗಳಾಗಿರ್ತಕ್ಕಂತಹ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳವರು ಅನೇಕ ವರ್ಷಗಳಿಂದ ಅನೇಕ ವಿಧವಾದಂತಹ ಧರ್ಮ ಪ್ರಚಾರ ಕಾರ್ಯಗಳನ್ನು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ವೇದ ವೇದಾಂತ ಪ್ರಚಾರ ಮತ್ತು ಭಗವದ್ಗೀತಾ ಅಭಿಯಾನ ಮೊದಲಾದ ಕಾರ್ಯಕ್ರಮಗಳಿಂದ ಜನರಲ್ಲಿ ಒಂದು ಧಾರ್ಮಿಕ ಚೈತನ್ಯವನ್ನು ಉಂಟು ಮಾಡುವಂತಹ ಕಾರ್ಯಗಳನ್ನು ಸ್ವಾಮಿಗಳವರು ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಹಾಗೆ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಜೊತೆಗೆ ಒಂದು ವಿಶಿಷ್ಟವಾದಂತಹ ಸಂಬಂಧವನ್ನು ಹೊಂದಿರತಕ್ಕಂತಹ ಸ್ವಾಮಿಗಳು ಅನೇಕ ಬಾರಿ ಶೃಂಗೇರಿಗೂ ಆಗಮಿಸಿದ್ದಾರೆ. ಹಾಗೂ ನಮ್ಮ ಗುರುಗಳನ್ನು ಹಾಗೂ ನಮ್ಮನ್ನು ಸ್ವರ್ಣವಲ್ಲಿ ಮಠಕ್ಕೂ ಸಹ ಆಹ್ವಾನಿಸಿದ್ದಾರೆ. ಈ ರೀತಿಯಾದಂತಹ ಒಂದು ಉತ್ತಮವಾದ ಸಂಬಂಧವು ಈ ಮಠಗಳಿಗೆ, ಶೃಂಗೇರಿ ಶಾರದಾ ಪೀಠಕ್ಕೂ ಮತ್ತು ಸ್ವರ್ಣವಲ್ಲಿ ಮಠಕ್ಕೂ ಇದೆ. ಪ್ರಸ್ತುತ ಈ ಶೋಭಕೃತ್ ಸಂವತ್ಸರದ ಮಾಘಶುದ್ಧ ನವಮಿಯಿಂದ ತ್ರಯೋದಶಿವರೆಗೆ ಸ್ವಾಮಿಗಳವರು ಉತ್ತರಾಧಿಕಾರಿ ಶಿಷ್ಯ ಸ್ವೀಕಾರ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದು, ತ್ರಯೋದಶಿ ದಿವಸ ಪ್ರಧಾನವಾದಂತಹ ಸನ್ಯಾಸ ಸ್ವೀಕಾರ ಮಹೋತ್ಸವವು ಅವರ ಉತ್ತರಾಧಿಕಾರಿಗಳಿಗೆ ನಡೆಯಲಿದೆ. ಸ್ವಾಮಿಗಳವರು ಅವರಿಗೆ ಸನ್ಯಾಸವನ್ನು ನೀಡಲಿದ್ದಾರೆ. ಒಂದು ಉತ್ತಮವಾದಂತಹ ಆಯ್ಕೆಯನ್ನು, ಶಿಷ್ಯರ ಉತ್ತರಾಧಿಕಾರಿ ಶಿಷ್ಯರ ಆಯ್ಕೆಯನ್ನು ಅವರು ಮಾಡಿದ್ದಾರೆ. ಅವರಲ್ಲಿಯೇ ಅನೇಕ ವರ್ಷಗಳಿಂದ ಅಧ್ಯಯನವನ್ನು ಮಾಡ್ತಾ ಇರತಕ್ಕಂತಹವರು, ಸದಾಚಾರ ಸಂಪನ್ನರು, ವಿರಾಗಿಗಳು, ವಿನೀತರೂ ಆಗಿರತಕ್ಕಂತಹ ನಾಗರಾಜ ಭಟ್ಟ ಎಂಬ ಬ್ರಹ್ಮಚಾರಿಯನ್ನು ಅವರು ಆಯ್ಕೆ ಮಾಡಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಅವರನ್ನು ಸ್ವಾಮಿಗಳವರು ಶೃಂಗೇರಿಗೂ ಸಹ ಕಳಿಸಿದರು. ಮಠದ ಪ್ರತಿನಿಧಿಗಳು ಹಾಗೂ ನಾಗರಾಜ ಭಟ್ಟ ಬ್ರಹ್ಮಚಾರಿಯವರು ಶೃಂಗೇರಿಗೆ ಬಂದು ನಮ್ಮ ಗುರುಗಳ ಹಾಗೂ ನಮ್ಮ ದರ್ಶನವನ್ನು ಮಾಡಿ ಆಶೀರ್ವಾದಗಳನ್ನು ಸಹ ಪಡ್ಕೊಂಡಿದ್ದಾರೆ. ವಿಶೇಷವಾಗಿ ಈ ಸನ್ಯಾಸ ಕಾರ್ಯಕ್ರಮವು ನಡೆಯಲಿದೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಸ್ವರ್ಣವಲ್ಲಿ ಮಠದ ಒಂದು ಇತಿಹಾಸದಲ್ಲಿ ಇದೊಂದು ಹೊಸ ಅಧ್ಯಾಯದ ಪ್ರಾರಂಭವು. ನಮ್ಮ ಸನಾತನ ಹಿಂದೂ ಧರ್ಮವು, ನಮ್ಮ ಸನಾತನ ವೈದಿಕ ಧರ್ಮವು ಸುಸ್ಥಿರವಾಗಿ ಇರಬೇಕು ಅಂತಂದರೆ ನಮ್ಮ ಶಾಂಕರ ಪರಂಪರೆ ಎಂಬುದು ಚೆನ್ನಾಗಿ ಬೆಳೆಯಬೇಕು. ನಮ್ಮ ಸನಾತನ ಧರ್ಮ ಎಂಬುದು ಅನೇಕ ವಿಧವಾದಂತಹ ಪುಷ್ಪಗಳಿಂದ ಮಾಡಿರತಕ್ಕಂತಹ ಒಂದು ಹಾರ, ಬೇರೆ ಬೇರೆ ಬಣ್ಣಗಳು, ಬೇರೆ ಬೇರೆ ಸುಗಂಧಗಳಿಂದ ಕೂಡಿರತಕ್ಕಂತಹ, ಅನೇಕ ವಿಧವಾದ ಪುಷ್ಪಗಳಿಂದ ಮಾಡಿರತಕ್ಕಂತಹ ಒಂದು ಹೂವಿನ ಹಾರವಾದರೆ ಆ ಹೂವಿನ ಹಾರದ ದಾರವು ಏನಿದೆಯೋ ಅದು ನಮ್ಮ ಅದ್ವೈತ ಸಿದ್ಧಾಂತ. ಆ ಹೂವುಗಳೆಲ್ಲ ಎಲ್ಲವುದನ್ನೂ ಸೇರಿಸುವಂತಹ ಒಂದು ದಾರವು ಹೇಗೆ ಅತ್ಯಂತ ಅವಶ್ಯಕವೋ, ಆ ಒಂದು ದಾರವಿದ್ದರೆ ಮಾತ್ರ ಎಲ್ಲ ಹೂವುಗಳು ಸೇರಿರುತ್ತೆ, ಒಂದು ಮಾಲೆಯಾಗಿ ಅದು ತಯಾರಾಗುತ್ತೆ. ಅದನ್ನು ನಾವು ಆ ಭಗವಂತನ ಕೊರಳಿಗೆ ಹಾಕಿದಾಗ ಅತ್ಯಂತ ಸುಂದರವಾಗಿ ಭಗವಂತನ ಸ್ವರೂಪವನ್ನು ನಾವು ನೋಡುವುದಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ಆ ದಾರವನ್ನು ನಾವು ತೆಗೆದು ಬಿಡ್ತೀವೋ ಆಗ ಹೂವುಗಳೆಲ್ಲ ಅಲ್ಲಿಂದ ಉದುರಿ ಹೋಗಿ ಕೆಳಗೆ ಬೀಳ್ತವೆ. ಅದೇ ರೀತಿಯಾಗಿ ಅನೇಕ ವಿಧವಾದಂತಹ ಸಂಪ್ರದಾಯಗಳು, ಪರಂಪರೆಗಳು, ಆಚರಣೆಗಳು ಇರತಕ್ಕಂತಹ ನಮ್ಮ ಸನಾತನ ಧರ್ಮದ ಒಂದು ಮುಖ್ಯವಾದಂತಹ ಸಿದ್ಧಾಂತ ಅಂತಂದರೆ ಅದ್ವೈತ ಸಿದ್ಧಾಂತ. ಈ ಒಂದು ಅದ್ವೈತ ಸಿದ್ಧಾಂತದಲ್ಲಿ ಮಾತ್ರವೇ ಎಲ್ಲ ವಿಧವಾದಂತಹ ಸಂಪ್ರದಾಯಗಳಿಗೂ, ಎಲ್ಲ ಪರಂಪರೆಗಳಿಗೂ, ಆಚರಣೆಗಳಿಗೂ
ನಾವು ಐಕಮತ್ಯವನ್ನು ಉಂಟು ಮಾಡಲಿಕ್ಕೆ, ಸಮನ್ವಯವನ್ನು ಉಂಟು ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಮ್ಮ ಸನಾತನ ಧರ್ಮವು ಜೀವಂತವಾಗಿರಬೇಕು ಅಂತಂದರೆ ಶಾಂಕರ ಪರಂಪರೆಯು ಅತ್ಯಂತ ಅವಶ್ಯಕವಾಗಿ ಬೆಳೀಬೇಕು. ಇದು ಶಾಂಕರ ಪರಂಪರೆಯು ಜೀವಂತವಾಗಿ ಇರುವ ತನಕ ಸನಾತನ ಧರ್ಮವು ಸಹ ಅತ್ಯಂತ ದೃಢವಾಗಿರುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವ ಸಂದೇಹಕ್ಕೂ ಅವಕಾಶ ಇಲ್ಲ. ಆದ್ದರಿಂದ ಈ ಒಂದು ಕಾರ್ಯವು, ಸನ್ಯಾಸ ಸ್ವೀಕಾರದ ಕಾರ್ಯದಿಂದ ನಮ್ಮ ಶಂಕರಾಚಾರ್ಯ ಅದ್ವೈತ ಪರಂಪರೆಯ ಒಂದು ಬೆಳವಣಿಗೆ ಇನ್ನೂ ವಿಶೇಷವಾಗಿ ನಡೆಯಲಿದೆ. ಶಾಂಕರ ತತ್ವ ಪ್ರಸಾರ ಮತ್ತು ನಮ್ಮ ಸನಾತನ ಧರ್ಮದ ಪ್ರಚಾರವು ಭವಿಷ್ಯತ್ ಕಾಲದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ತಲುಪುವ ಹಾಗೆ ಇನ್ನೂ ಉತ್ತಮವಾಗಿ ನಡೆಯಲಿದೆ ಅನ್ನುವಂತಹ ವಿಷಯದಲ್ಲಿ ಸಂಶಯಕ್ಕೆ ಅವಕಾಶ ಇಲ್ಲ. ಈ ಒಂದು ಸಂದರ್ಭದಲ್ಲಿ ನೂತನವಾಗಿ ಸನ್ಯಾಸವನ್ನು ಸ್ವೀಕರಿಸ್ತಾ ಇರತಕ್ಕಂತಹ ಬ್ರಹ್ಮಚಾರಿಗಳು, ನೂತನ ಯತಿಗಳಾಗಿ ಬಂದಿರತಕ್ಕಂತಹ ಅವರಿಗೆ ಎಲ್ಲ ರೀತಿಯಲ್ಲೂ ಸಹ ಶ್ರೀ ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಗುರುಗಳಾದ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠಾಧೀಶ್ವರರಾದ ಜಗದ್ಗುರು ಶ್ರೀ ಶ್ರೀ ಭಾರತೀತೀರ್ಥ ಮಹಾಸ್ವಾಮಿಗಳವರ ಪರಿಪೂರ್ಣವಾದ ಅನುಗ್ರಹದಿಂದ ಎಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಗಲಿ ಮತ್ತು ಸ್ವಾಮಿಗಳ, ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಒಂದು ವಿಶೇಷವಾದಂತಹ ಅನುಷ್ಠಾನ, ಸ್ವಯಂ ಮಾಡುವಂತಹ ಅನುಷ್ಠಾನದಿಂದ ಮತ್ತು ಎಲ್ಲ ಮಠದ ಶಿಷ್ಯಜನರ ಒಂದು ಸಹಕಾರದೊಂದಿಗೆ ನೂತನ ಯತಿಗಳೂ ಸಹ ಭವಿಷ್ಯತ್ ಕಾಲದಲ್ಲಿ ವಿಶೇಷವಾಗಿ ಧರ್ಮ ಪ್ರಚಾರವನ್ನು ಮಾಡಿ ಎಲ್ಲರ ಒಂದು ಆದರಕ್ಕೂ ಸಹ ಅವರ ಗುರುಗಳಂತೆ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳವರಂತೆಯೇ ಇವರೂ ಸಹ ಒಂದು ವಿಶೇಷವಾದಂತಹ ಆಧಾರವನ್ನು ಪಡೆದು ಎಲ್ಲ ರೀತಿಯಲ್ಲೂ ಸಹ ಮಠದ ಅಭಿವೃದ್ಧಿಯನ್ನು ಮಾಡುವಂತೆ ಆಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ತಿಳಿಸುತ್ತಾ ಭಗವಂತನಲ್ಲಿ ನಮ್ಮ ಗುರುಗಳಲ್ಲೂ ಪ್ರಾರ್ಥನೆಯನ್ನೂ ಸಹ ಮಾಡುತ್ತಾ ಇವತ್ತಿನ ದಿವಸ ಇಲ್ಲಿಗೆ ಆಗಮಿಸಿರತಕ್ಕಂತಹ ಎಲ್ಲ ಗಣ್ಯರಿಗೂ, ಎಲ್ಲ ಮಠದ ಭಕ್ತರಿಗೂ ಹಾಗೂ ಎಲ್ಲ ಆಸ್ತಿಕರಿಗೂ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ.